ಈ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಎಂ ಪಿ ಎಸ್ ಏನ್ರಿ? ಎಂ ಪಿ ಎಸ್ ಏನ್ ಅದು ನಮಗೆಲ್ಲ ಗೊತ್ತಿಲ್ಲ. ನನ್ ಗೊತ್ತಿಲ್ಲ. ಎಂ ಪಿ ಗೊತ್ತಿಲ್ಲ. ಏ ಎಂ ಪಿ ಕೊನೆ ಮಂಗಳ ಅಂಗಡಿ ಸುರೇಶ್ ಅಂಗಡಿ ಏನ್ರಿ? ಮಂಗಳ ಅಂಗಡಿ ಅವ್ರ ಏನಾದ್ರು ಅಭಿವೃದ್ಧಿ ಕೆಲಸ ಮಾಡಿದಾರೆ ಕ್ಷೇತ್ರದೊಳಗ್ರಿ? ಏನ್ ನಾವೇನ್ ನೋಡಕ್ ಹೋಗಿಲ್ರಿಪ್ಪ, ನಮ್ಗ ಸೈಡ್ ಆಗಿಲ್ಲ. ಮುಂದೆ ಇವಾಗ ಎಲೆಕ್ಷನ್ ಬರುತ್ತ, ಲೋಕಸಭಾ ಎಲೆಕ್ಷನ್, ಯಾರ್ ಗೆಲ್ಬೇಕು? ನಾನ್ ಒಬ್ಬಳು ಹೇಳಿದ್ರೆ ಏನ್ ಬರತ್ತಪ್ಪ? ಯಾವ್ದೋ ಬರ್ಬಹುದು. ಕಾಂಗ್ರೆಸ್ ಬರ್ತೈತಿ. ಕಾಂಗ್ರೆಸ್ ಬರ್ತೈತಿ. ನಾನೊಬ್ಳ ಬರ್ತಾ ಅಂತ ಬರೋದಿಲ್ಲ, ಜನ ಎಲ್ಲ ಕೂಡಿ ಬರ್ತಾರ. ಕಾಂಗ್ರೆಸ್ ಯಾಕೆ ಬರ್ಬೇಕು? ಯಾಕೆ ಬರ್ಬೇಕಂದ್ರ ನಮ್ಮ ನಾಡು, ನಮ್ದು ಒಂದು ಕನ್ನಡ, ನಾವು ನಮ್ದು ದೇಶ ಬಗ್ಸಾರಲ್ಲ. ಅವ್ರು ಹೆಂಗ್ ಗುಜರಾತ್ ಅದೆಲ್ಲ ಬಗಸ್ತಾರ, ಹಂಗ ನಾವು ನಮ್ಮ ಕನ್ನಡ ನಾಡು ಬಗ್ಸಾರು. ಕಾಂಗ್ರೆಸ್ ಬರ್ಬೇಕು ಇಲ್ಲಿ ಅವ್ರು ಮಾಡಿದ ಕಾರಣ. ಈಗ ಉಂತೀವಲ್ಲ ಬೋರ್ಡಿಂಗ್ನಾಗ ಅಡುಗೆ ಮಾಡ್ತಿದ್ದೆ ನಾನು ಇಲ್ಲೇ ಹೈಸ್ಕೂಲ್ನಾಗ. ಅಲ್ಲಿ ರಾಜ್ಕುಮಾರ, ಇಂದಿರಾ ಗಾಂಧಿ ಇಲ್ಲಿ ಎಲ್ಲರೂ ಬಂದು ಹೋಗಿದ್ದಾರೆ. ನಾನು ಅವಳನ್ನ ನಮಗೆ 500 ರೂಪಾಯಿ ಮಾಡಿದ್ಲು ಅವಾಗ. ಅವಾಗ 50 ಇತ್ತು, ಈಗ 800 ಕೊಡ್ತಾರೆ. ಅದಕ್ಕೆ ಇಂದಿರಾ ಗಾಂಧಿ ಪಕ್ಷ ಬರಬೇಕು. ನಾವು ಹೋಗುವವರಿಗೂ ಅವ್ರನ್ನ ಬೇಡ್ಕೊಳೋರು. ನಾವು ಹೋದ ನಂತರ ಇದೆ ದೊಡ್ಡ ದೊಡ್ಡವ್ರು ಬರಲಿ. ಆಕೆ ನಮ್ಮಂಗೆ ಸಣ್ಣಕ್ಕೆ ಎಂ ಪಿ ಎಸ್ ಸರ್ ಮಂಗಳ ಅಂಗಡಿ. ಹಾಂ ಹಾಂ. ಇಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದಾರ ರೀ ಅವರು? ಏನೂ ಮಾಡಿಲ್ಲರಿ. ಏನು ಮಾಡಿಲ್ಲ? ಹೌದಾ? ಇದು ಯಾವಾಗಲಾದರೂ ಭೇಟಿ ನೀಡಿದಾರ? ಇಲ್ರಿ, ಯಾರಿಗೂ ಭೇಟಿ ಹಂಗಿಲ್ಲ. ಮಾತಾಡೋಕೆ ಬರೋದಿಲ್ರಿ. ಅವ್ರ ಮನೆಯವ್ರು ಏನು ತಿಳ್ಕೊಂಡಾರು, ಅವ್ರು ಜಬರ್ದಸ್ತಿಲಿ ಅವ್ರಿಗೆ ಆರಿಸಿ ತಂದಾರ ರೀ. ಅವ್ರು ಯಾರು ಕೂಡ ಏನು ಹೆಲ್ಪ್ ಇಲ್ಲ, ಏನಿಲ್ಲ, ಮೊದಲು ಇಲ್ಲ, ಈಗೂ ಇಲ್ಲ. ಮುಂದೆ ಬರೋ ಲೋಕಸಭಾ ಚುನಾವಣೆಯೊಳಗೆ ಯಾರು ಬರ್ಬೇಕು ರೀ? ಕೆಲಸ ಮಾಡಬೇಕು, ಪಕ್ಷ ನೋಡೋಂಗಿಲ್ಲ ನಾವು. ನಮಗೆ ಊರು ಎಲ್ಲ ಡೆವಲಪ್ಮೆಂಟ್ ಮಾಡಬೇಕು ಸಾಹೇಬ್ರೆ. ಎಲ್ಲ ಬಡವ್ರಿಗೆ ಕೇಳಬೇಕು, ಏನಿಲ್ಲ ಏನಿಲ್ಲ ಏನೈತಿ. ಜನರ ಪರಿಸ್ಥಿತಿ ಭಾಳ ಕೆಟ್ಟೈತೆ ರೀ, ವ್ಯಾಪಾರ ಇಲ್ಲ, ಪರಿಸ್ಥಿತಿ ಭಾಳ ಗಂಭೀರ ಐತ್ರಿ ಸಾಹೇಬ್ರ. ನಮಗೆ ಯಾರೂ ಬರಲಿ ರೀ, ಒಟ್ಟು ನಮ್ಗೆ ಊರೇನು ಡೆವಲಪ್ಮೆಂಟ್ ಆಗಬೇಕು. ಗಟ್ರ ಸರಿಯಾಗಿಲ್ಲ, ಏನೂ ಸವಲತ್ತು ಇಲ್ಲರಿ ಮಾರ್ಕೆಟ್ನಾಗ. ಏನೂ ಮಾಡಿಲ್ಲ, ಏನೂ ಮಾಡಿಲ್ಲರಿ. ಗಟ್ರ ತುಂಬ್ಯಾರ ಇಲ್ಲಿ ಯಾರೂ ಆಫೀಸರ್ ಸರಿಯಾಗಿ ಬರೋಂಗಿಲ್ಲ. ತಮ್ಮ ತಮ್ಮ ಮನೆ ಮುಂದೆ ಅಟ್ಟಾರಿ, ಏನೂ ಡೆವಲಪ್ಮೆಂಟ್ ಇಲ್ಲರಿ. ಬಂದ್ರೆ ಈಗ ಯಾರು ಕಾಂಗ್ರೆಸ್ದಿಂದ ನಿಲ್ತಾರೆ ನೋಡ್ರಿ, ಅವರು ನಕ್ಕಿ ಕೆಲಸ ಮಾಡ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಏನು ಮಗ ಅದಾರ ನೋಡ್ರಿ, ನಿಲ್ಸಾಕ್ತಾರು. ಕರೆಕ್ಟ್ ದಗದ ಆಗ್ಬೋದು ರೀ ಸರ್, ಜಾತಿವಾದಿ ಏನಿಲ್ಲ, ಎಲ್ಲ ಕಡೆ ದಗದ ಮಾಡ್ತಾರೆ ರೀ ಸರ್. ಮುಂದೆ ಬರೋ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಬರಬೇಕು. ಕಾಂಗ್ರೆಸ್ ಬರಬೇಕು ರೀ, ದಗದ ಹಾಕೈತಿ ರೀ. ನಮ್ಗೆ ಅನ್ಸಿದ್ರೆ ಮಹಿಳಾ ಕ್ಯಾಂಡಿಡೇಟ್ ಆಗಿ ಕೇಸ್ ಯಾರೂ ಭೇಟಿ ಕೊಟ್ಟಿಲ್ಲ ಅವರು. ಅದು ನಮ್ಗೆ ದುರ್ದೈವ. ಅವರು ಆ್ಯಕ್ಟಿವ್ ಆಗಿ ಬರಬೇಕಿತ್ತು. ನಮ್ಮ ಬೈಲಂಗುಲ್ ಅಂದ್ರೆ ಒಂದು ಕಂಡು ಮೆಟ್ಟಿದ ನಾಡು. ಎಂ ಪಿ ಅವರ ಅಭಿವೃದ್ಧಿ ಅಂತ ಎಲ್ಲೂ ನಮ್ಗೆ ಕಂಡು ಬಂದಿಲ್ಲ. ಆಮ್ಯಾಗೆ ನಾವು ಅಲ್ಲಿ ನೋಡ್ತಲ್ಲ, ಎಂ ಪಿ ಅವರ ಕೇಂದ್ರ ಸರ್ಕಾರದಿಂದ ಅನುದಾನ ಆಗಿರೋ ಬಗ್ಗೆ ನಮ್ಗೆ ಯಾರಿಗೂ ಮಾಹಿತಿ ಇಲ್ಲ. ಇಲ್ಲ ಬೈಲಂಗುಲ್ ಯಾರೋ ಚಲೋ ಕ್ಯಾಂಡಿಡ್ ಕೊಟ್ಟರೆ ಪರವಾಗಿಲ್ಲ, ಯಾಕಂದ್ರೆ ಇಲ್ಲಿ ಯಾರು ಅಧಿಪತಿ ಅಂತ ಯಾರು ಹೇಳೋಕ್ಕಾಗಲ್ಲ. ನಾವು ಮುಂದೆ ಬರೋ ಲೋಕಸಭಾ ಚುನಾವಣೆ ಯಾವ ಪಕ್ಷ ಗೆಲ್ಬೇಕು? ಬಿಜೆಪಿ ಅವ್ರು ಗೆಲ್ಬೇಕ್ರಿ, ಕಾಂಗ್ರೆಸ್ ಅವ್ರು ಗೆಲ್ಬೇಕ್ರಿ? ಕಾಂಗ್ರೆಸ್ ಅವ್ರ ಗೆಲ್ಬೇಕಲ್ಲ. ಕಾಂಗ್ರೆಸ್ ಅವ್ರು ಯಾಕೆ ಗೆಲ್ಬೇಕ್ರಿ? ಬಡ್ರು ಅವ್ರ ಇದನ್ನ ಮಾಡ್ಯಾರ, ಎಲ್ಲ ಅದನ್ನ ಇದನ್ನ ಇದನ್ನ ಮಾಡ್ಯಾನ. ಬಡವ್ರಿಗೆ ರೊಕ್ಕ ಮಾಡ್ಯಾನ, ಪ್ರಚಾರ ಫ್ರೀ ಮಾಡ್ಯಾನ, ಇದೆಲ್ಲ ಮತ್ತೆ. ಇಲ್ಲಿ ಎಂ ಪಿ ಅವರು ಯಾವಾಗಲಾದ್ರೂ ನಿಮ್ಮ ಕ್ಷೇತ್ರಕ್ಕೆ ಭೇಟಿ ಕೊಡಿದ್ದಾರೆ? ಏನು ಭೇಟಿ ಆಗಿಲ್ಲ ರೀ, ಒಟ್ಟೆ ಬಂದಿಲ್ಲ ರೀ. ಆದರೂ ಮೇಲೆ ಮೋದಿಜಿ ಅವ್ರು ನೋಡಿ ಊಟ ಹಾಕೋಕೆ ಆಸೆ ಐತೆ ನಮ್ಮಲ್ಲಿ. ಮೋದಿಜಿ ಅವರು ಒಳ್ಳೆ ಕೆಲಸ ಮಾಡ್ತಾರೆ ರೀ, ಅದ ಸಂಬಂಧ ರೀ ಅವ್ರನ್ನ ನೋಡಿ ಹಾಕೋಕೆ ನಮ್ಮ ಕಾಳಜಿ ಐತೆ ರೀ. ಮೋದಿಜಿ ಅವರು ಚಲೋ ಅದಾರ ರೀ, ಅದ ಸಂಬಂಧ ರೀ. ಕೆಲಸ ಮಾಡಿದಾರೆ ರೀ ಅವರು? ಅವ್ರು ಏನು ಕೆಲಸ ಮಾಡಿಲ್ಲ ರೀ. ಅವರು ಎಂ ಪಿ ಅವರು ಮಾಡಿ ಏನು ಮಾಡಿಲ್ಲ ರೀ. ಅವರ ಮಂಗಳ ಅವರ ಅಂಗಡಿ ಅವ್ರ ರೀ ಏನು ಕೆಲಸ ಮಾಡಿಲ್ಲ ರೀ. ಆದ್ರೆ ನಾವು ಮೋದಿಜಿ ಅವರು ಒಳ್ಳೆ ಕೆಲಸ ನೋಡಿ ಕೆಲಸ ರೀ, ಬಟ್ ಬಿ ಜೆ ಪಿ ಮಾಡ್ಕೊಂಡು ಆಸೆ ಐತೆ ನಮಗೆ ಇನ್ನೊಂದ್ಸಲ ರೀ. ಅವ್ರಿಗೇನು ಸಿದ್ದರಾಮಯ್ಯ ಅವ್ರು ಹಂಗೆ ಹೇಳ್ತಾರೆ ಗ್ಯಾರಂಟಿ ರೀ. ಏನು ಮಾಡ್ತಾರೆ ರೀ ಅವೆಲ್ಲ ಹೆಂಗಸೂರಿಗೆ ಮಾಡ್ಯಾರ ಎಲ್ಲ ರೀ ಸಿದ್ದರಾಮಯ್ಯ ಅವರು. ಹಾಂ ರೀ, ಅವೆಲ್ಲ ಬಸ್ಸಿ ಫ್ರೀ ಮಾಡಿ ಅದು ಮಾಡಿಲ್ಲ ಹೆಂಗಸೂರಿಗೆ ಮಾಡ್ಯಾರ ರೀ. ಏನು ನಮಗೇನು ಸರಿ ಅನಿಸಿಲ್ಲ ರೀ. ಅದು ಶಾಲೆ ಹುಡುಗರು ಮಾಡಿದ್ರೆ ಹಾಂ, ಇನ್ನೇನು ಶಾಲೆ ಹುಡುಗರು ಮಾಡಿದ್ರೆ ಅನುಕೂಲ, ಚಿಕ್ಕ ಮಕ್ಕಳಿಗೆ ರೈತರಿಗೆ ರೀ ಗೊಬ್ಬರದ್ದು ಏನೇನು ಮಾಡಿದ್ರೆ ಅನುಕೂಲ. ಹ್ಞೂ ರೀ, ಈ ಮುಂಬರೋ ಲೋಕಸಭಾ ಚುನಾವಣೆ ಒಳಗೆ ಕಾಂಗ್ರೆಸ್ ಗೆಲ್ಬೇಕಾ ಅಥವಾ ಬಿ ಜೆ ಪಿ ಗೆಲ್ಬೇಕು ರೀ? ಇದ್ರ ಬಗ್ಗೆ ನಾವೇನು ಹೇಳೋಕೆ ಇಷ್ಟಪಡಂಗಿಲ್ಲ ರೀ. ಯಾರೂ ಬರಲಿ, ನಮಗೇನು ಅಭ್ಯಂತರ ಇಲ್ಲ. ಯಾರೂ ಬಂದರೂ ಬಡವ್ರ ಕೆಲಸ ಆಗಬೇಕು. ಯಾರು ಬರ್ಬೋದು ಅನಿಸುತ್ತೆ ರೀ ನಿಮ್ಗೆ?
ಅದು ಹೇಳಕ್ ಬರಂಗಿಲ್ಲ, ಅದೇನು ಕನಸು ನನಸು ನಮಗೇನು ಗೊತ್ತಿಲ್ಲ, ಯಾರು ಬರ್ಬೋದು ಹೇಳಕ್ ಬರಂಗಿಲ್ಲ, ಎಲ್ಲ ಜನರ ಮೇಲೆ ಅದೆಲ್ಲ. ಮತ್ತೆ ಮುಂದೆ ಬರೋ ಲೋಕಸಭಾ ಚುನಾವಣೆಯೊಳಗೆ ಯಾವ ಪಕ್ಷ ಗೆಲ್ಬೇಕ್ರಿ, ಕಾಂಗ್ರೆಸ್ ಬಿ ಜೆ ಪಿನ ರೀ? ಕಾಂಗ್ರೆಸ್. ಕಾಂಗ್ರೆಸ್ ಅವ್ರು ಗೆಲ್ಬೇಕು ಯಾಕ್ರಿ? ಅಂದ್ರೆ ಎದ್ರ ಸಂಬಂಧ ಅವ್ರು ಗೆಲ್ಬೇಕಾ? ಗೊತ್ತಿಲ್ಲರಿ, ಒಟ್ಟು ಕಾಂಗ್ರೆಸ್ ಗೆಲ್ಬೇಕಾ? ಹಾಂ ಹಾಂ. ಮುಂಬರೋ ಲೋಕಸಭಾ ಚುನಾವಣೆಯೊಳಗೆ ಯಾವ ಪಕ್ಷ ಗೆಲ್ಬೇಕ್ರಿ? ನಮಗೆ ಬಿ ಜೆ ಪಿನ ಸರ್. ಹೌದು, ನಮ್ಮ ಬಿ ಜೆ ಪಿನ ನಾವು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತವೂ ಹೌದು, ನಾವು ಅಭಿಮಾನಿನೂ ಹೌದು. ಯಾಕೆ ಗೆಲ್ಬೇಕ್ರಿ? ನಮಗೆ ಒಳ್ಳೇದು ಅನಿಸ್ತದೆ, ಹಿಂದೂ ರಾಷ್ಟ್ರದ ಬಗ್ಗೆ ನಮಗೆ ಒಳ್ಳೆ ಇದ್ರ ಮಾಡ್ತಾರೆ ಆ ಥರ ಸಲುವಾಗಿ. ಬಿ ಜೆ ಪಿ ಅವ್ರಂತ ಅಷ್ಟೇ ಅಲ್ಲರಿ, ಕಾಂಗ್ರೆಸ್ದವ್ರು ಸಹಿತ ಸಂಸದ ಏನೇ ಎಂ ಪಿಗಳಾಗ್ಯಾರ ಅವ್ರು ಬಂದೇ ಇಲ್ಲರಿ. ಎಸ್ ಪಿ ಸಿದ್ನಾಳ ಕಾಲದಿಂದ ಬಂದಿಲ್ಲ. ಆದೇಶ ಆದಮೇಲೆ ಒಟ್ಟೆ ಯಾರೂ ಬರೋದಿಲ್ಲ ರೀ, ಒಟ್ಟೆ ಬರೋದಿಲ್ಲ ರೀ. ಅಭಿವೃದ್ಧಿ ಕೆಲಸ ಅನ್ನುವಂಥದ್ದು ನಮ್ಮ ಎರಗಟ್ಟಿ ಇದ್ರಾಗ ತಮ್ಮ ಎಂ ಪಿ ಫಂಡ್ನಾಗ ಕೆಲವೊಂದು ಮಂದಿರಗಳಿಗೆ ಅದಕ್ಕೆ ಇದಕ್ಕೆ ಕೊಟ್ಟಾರೆ. ಹ್ಞೂ, ಉಳಿಕಿದ್ದೇನೈತ್ರಿ ಇದು ಈ ಸದ್ಯದ ಮಟ್ಟಿಗೆ. ಮೊದಲು ಆನಂದ್ ಮಾಮನಿಯವರಿದ್ರಲ್ಲ, ಅವಾಗಿಯೂ ಎಲ್ಲ ಅಭಿವೃದ್ಧಿ ಕೆಲಸ ಆಗ್ಯಾವ, ಸಿ ಸಿ ರೋಡ್ ಆಗ್ಯಾವ್ರಿ, ಕೆಲವೊಂದು ಮಠ ಮಂದಿರಕ್ಕೆ ಮಸ್ಜಿದಿಗೆ ಅವರು ಅನುದಾನ ಕೊಟ್ಟರು. ಮುಂದೆ ಬರೋ ಲೋಕಸಭಾ ಚುನಾವಣೆಯೊಳಗೆ ಅಂದ್ರೆ ಜನರ ಅಭಿಪ್ರಾಯ ಮೇರೆಗೆ ಅದ್ರದ ಇದಿರ್ತೈತ್ರಿ, ಏನಿರ್ತೈತ್ರಿ ಅವ್ರ ಮನಸ್ಸಿನಾಗ. ಕೆಲವೊಬ್ರು ಕಾಂಗ್ರೆಸ್ ಅಂತಾರು, ಕೆಲವೊಬ್ರು ಬಿ ಜೆ ಪಿ ಅಂತಾರು, ಕೆಲವೊಬ್ರು ಜೆ ಡಿ ಎಸ್ ಅಂತಾರು. ಆದರೆ ಈ ಸದ್ಯದ ಮಟ್ಟಿಗೆ ನನ್ನ ಅಭಿಪ್ರಾಯ ಒಳಗೆ ನಮ್ಮ ಬೆಳಗಾವಿ ಡಿಸ್ಟಿಕ್ದಾಗ ಈ ಪೈಪೋಟಿ ನೋಡ್ಬೇಕಾದ್ರೆ ಕಾಂಗ್ರೆಸ್ ಬರ್ಬೋದು ಅಂತ ನನಗೆ ಅನ್ನಿಸ್ತದೆ. ಆದ್ರೆ ನಾ ಬಿ ಜೆ ಪಿ ಅವ. ಅಭಿವೃದ್ಧಿ ಕೆಲಸ ನಾರ್ಮಲ್ ಆಗಿ ಎಲ್ಲರೂ ಎಂಪಿಗಳು ಹೆಂಗೆ ಮಾಡ್ತಾರೋ ಅಷ್ಟೇ ಮಾಡಿದ್ದಾರೆ. ಈ ಮುಂದೆ ಬರುವಂಥ ಲೋಕಸಭಾ ಚುನಾವಣೆಗಳು ಯಾವ ಪಕ್ಷ ಗೆಲ್ಬೇಕ್ರಿ? ಅಭಿವೃದ್ಧಿ ಬಿ ಜೆ ಪಿ. ಬಿ ಜೆ ಪಿನ ಗೆಲ್ಬೇಕು ಯಾಕ್ರಿ? ಬಿ ಜೆ ಪಿ ಯಾಕೆ ಒಳ್ಳೆ ನಾಯಕತ್ವ ಐತಿ, ಒಂದು ಲೀಡರ್ಶಿಪ್ ಐತಿ, ಮೆಜಾರಿಟಿ ಬರುವಂಥ ಪಕ್ಷ ಐತಿ. ಯಾವುದೂ ಅಕ್ಕತ್ತೆ ಇಲ್ಲ ಅನ್ನೋ ಮಾತಿಲ್ಲ. 100% ಅವರು ನಾಯಕತ್ವ ಅವರು ಗೊತ್ತಿಲ್ಲ, ಬೇರೆ ಪಾರ್ಟಿ ಒಳಗೆ ಇನ್ನೂ ನಾಯಕ ಯಾರು ಅನ್ನೋದು ಗೊತ್ತಿಲ್ಲ. ಮತ್ತೆ ಇಲ್ಲಿ ಬಿ ಜೆ ಪಿಯಿಂದ ಜಗದೀಶ್ ಶೆಟ್ಟರ್ ಅವರು ಸ್ಪರ್ಧೆ ಮಾಡಿದಾರಲ್ಲ, ಇದ್ರ ಬಗ್ಗೆ ಏನು ಅನಿಸುತ್ತೆ? ಪಾರ್ಟಿ ನಿರ್ಣಯ ಮಾಡಿದ್ದಾರೆ, ಏನು ಮಾಡೋಕ್ಕೆ ಬರೋಂಗಿಲ್ಲ, ನಾವು ಅವ್ರು ನೋಡೋಕ್ಕೆ ಹೆಚ್ಚಾಗಿ ಮುಗಿದೋರು. ಈ ಮುಂದೆ ಬರೋ ಲೋಕಸಭಾ ಚುನಾವಣೆ ಯಾವ ಪಕ್ಷ ಗೆಲ್ಬೇಕ್ರಿ? ಯಾವ ಪಕ್ಷ ಅಂದ್ರೆ ಕಾಂಗ್ರೆಸ್ ಬರ್ಬೇಕು. ಕಾಂಗ್ರೆಸ್ ಬರ್ಬೇಕ್ರಿ ಯಾಕ್ರಿ? ಎಲ್ಲ ಮನೆ ಯಜಮಾನ್ತಿ ಎಲ್ಲ ಮಾಡೋದ ಅದಕ್ಕೆ. ಮುಂದೆ ಬರುವಂಥ ಲೋಕಸಭಾ ಚುನಾವಣೆ ಯಾವ ಪಕ್ಷ ಗೆಲ್ಬೇಕ್ರಿ? ನಾವು ಬಿ ಜೆ ಪಿ ಗೆಲ್ಬೇಕು ಯಾಕ್ರಿ? ಲಾಭ ಹೌದು. ಅವ್ರು ಏನಾದ್ರು ಅಭಿವೃದ್ಧಿ ಕೆಲಸ ಮಾಡಿದಾರೆ ಈ ಕ್ಷೇತ್ರದೊಳಗ್ರಿ? ಏನ್ ನಾವೇನ್ ನೋಡಕ್ ಹೋಗಿಲ್ರಿಪ್ಪ, ನಮ್ಗೆ ಐಡಿಯಾ ಇಲ್ಲ. ಈ ಮುಂಬರೋ ಲೋಕಸಭಾ ಚುನಾವಣೆಯೊಳಗೆ ಯಾವ ಪಕ್ಷ ಗೆಲ್ಬೇಕ್ರಿ? ಯಾರು ಅಭಿವೃದ್ಧಿ ಮಾಡ್ತಾರೆ ಅವ್ರಿಗೆ ಹಾಕು. ಯಾವ ಪಕ್ಷ ಗೆದ್ರೆ ಉತ್ತಮ ಅನ್ಸತ್ರಿ? ಅದು ಯಾರು ಚಲೋ ಅನ್ನೋದವ, ಯಾರು ಗೆಲ್ತಾರ ಅವ್ರಿಗೆ ಹಾಕು. ಹೌದಾ? ಏನಿವಲ್ರಿ, ಸಮುದಾಯ ಭವನ ಅವನ ಇವನು ಕಟಾರ. ಚೆನ್ನಾಗಿ ಕೆಲಸ ಮಾಡಿದಾರ? ಮಾಡಿದಾರೆ. ಮುಂದೆ ಬರೋ ಲೋಕಸಭಾ ಚುನಾವಣೆಯಲ್ಲಿ ಯಾರು ಗೆಲ್ಬೇಕು? ಬಿ ಜೆ ಪಿ ರೀ. ಬಿ ಜೆ ಪಿ ಯಾಕ್ರಿ? ಬಿ ಜೆ ಪಿ ಮತ್ತು ಮೋದಿ ಇದಾನಲ್ಲ ರೀ, ಅದಕ್ಕೆ ಸಂಬಂಧ ಕೇಳ್ಬೇಕು. ಹಾಂ ರೀ, ಮೋದಿ ಉತ್ತಮ, ದೇಶಕ್ಕಾಗಿ ಹೆಚ್ಚಿನ ಕೆಲಸ ಮಾಡ್ತಾರೆ. ಮತ್ತೆ ಇಲ್ಲಿ ಏನು ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ತಾರ? ಬಗೆಹರಿಸ್ತಾರೆ ರೀ. ಬಿ ಜೆ ಪಿ ಸರ್ಕಾರ ಒಳ್ಳೇದ್ರಿ, ಈ ಕಾಂಗ್ರೆಸ್ ಸರ್ಕಾರ ಎಲ್ಲ ಉಪಯೋಗಿಸಿ ಐತ್ರಿ. ಅವಾಗ ಸುರೇಶ್ ಅಂಗಡಿ ಅವರಿದ್ದಾಗ ಅಭಿವೃದ್ಧಿ ಕೆಲಸ ಆಗಿದೆ. ಅವರು ಮಂಗಳಾನ ಅಂಗಡಿ ಅವರು ಮಾಡ್ತಾ ಇದ್ದಾರೆ, ಆದರೆ ಅಷ್ಟು ಎದ್ದು ಕಾಣ್ತಾ ಇಲ್ಲ. ಮಾಡಿದ್ದಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ದಾರೆ. ಇವಾಗ ಮುಂಬರೋ ಲೋಕಸಭಾ ಚುನಾವಣೆಯೊಳಗೆ ಯಾವ ಪಕ್ಷ ಗೆದ್ರೆ ಒಳ್ಳೇದ್ರಿ? ಈಗ ಟಿಕೆಟ್ ಮೇಲೆ ಕನ್ಫರ್ಮ್ ಆಗಿದೆ. ಮತ್ತು ನೋಡ್ತಾ ಇದ್ರೆ ಯಾರು ಅಭಿವೃದ್ಧಿ ಅನ್ನುವಂತ ಈಗ ಎರಡು ಪಕ್ಷಗಳು ಅಷ್ಟೇನು ಇದಿಲ್ಲ, ಆದರೂ ನೋಡ್ಬೇಕು. ಇದು ನಿಮ್ಗೆ ಯಾವ್ದು ಒಳ್ಳೇದು ಅನ್ಸುತ್ತೆ? ಅದು ಸೇಮ್ ಇದೆ. ಯಾವ್ದು ಒಳ್ಳೇದು ಅಂತಂದ್ರೆ ಅವ್ರ ಇಬ್ರು ಪಕ್ಷದವರು ಸೇಮ್ ಇದನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಬೆಳಗಾವಿ ರಘು ಬಹಳಷ್ಟು ಬಂದಿದ್ದಾರೆ, ಅಂದ್ರೆ ಟಿಕೆಟ್ ಅಪೇಕ್ಷಿತಗಳು ಇದ್ದಾರೆ. ಆದರೂ ಅವ್ರು ಕೊಟ್ಟಿದ್ದು ಸ್ವಲ್ಪ ಇತ್ತು ಇದನ್ನ ಸರ್, ಯಾಕಂದ್ರೆ ಅಭಯ್ ಪಾಟೀಲರು ಇವರು ಅದಾರೆ ಭಾಳ ಶುಭಂಗ ಅಂಗಡಿ ಅಂಗಡಿ ಅವ್ರಿಗೆ ಕೊಟ್ಟಿದ್ರು ನಡೀತಿತ್ತು. ಒಟ್ಟಿ ಬೆಳಗಾವಿ ಲೋಕಲ್ ಇದಾರೆ ಕೊಟ್ಟಿದ್ರು ಚಾನ್ಸ್ ಚಲೋ ಆಗ್ತಿತ್ತು. ಅವ್ರಿಂದ ಅವ್ರ ಕಡೆ ಸ್ವಲ್ಪ ವೈಮನ್ಸ್ ಇರುತ್ತೆ ಅಷ್ಟೇ. ಮತ್ತಷ್ಟು
ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.